ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್. ನೀವು ನೋಡೋಕ್ಕಂತೀರಿ ಟೆಕ್ ಲೈಫ್ ಆ್ಯಂಡ್ ಡಾಟ್ ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇವತ್ತಿನ ಒಂದು ವಿಡಿಯೋದ ಒಂದು ಟಾಪಿಕ್ ಬಂದುಬಿಟ್ಟು ಆಯುಷ್ಮಾನ್ ಕಾರ್ಡ್ ಅಥವಾ ಆಯುಷ್ಮಾನ್ ಭಾರತ್ ಯೋಜನೆ. ಸೊ ಈ ಒಂದು ಭಾರತ್ ಯೋಜನೆ, ಆಯುಷ್ಮಾನ್ ಭಾರತ್ ಯೋಜನೆ ಅಥವಾ ಆಯುಷ್ಮಾನ್ ಕಾರ್ಡ್, ಇದ್ರ ಮೇನ್ ಉದ್ದೇಶ ಏನು? ಸೊ ಈ ಒಂದು ಆಯುಷ್ಮಾನ್ ಕಾರ್ಡ್ ಯಾರಿಗೆಲ್ಲ ಸಿಗುತ್ತೆ, ಮತ್ತು ಈ ಒಂದು ಯಾರಿಗೆಲ್ಲ ಸಿಗಲ್ಲ ಈ ಒಂದು ಕಾರ್ಡ್, ಮತ್ತು ಈ ಒಂದು ಆಯುಷ್ಮಾನ್ ಕಾರ್ಡ್ ಮಾಡೋದ್ರಿಂದ ನಮಗೇನು ಲಾಭ, ಸೊ ಏನು ಬೆನಿಫಿಟ್, ಸೊ ಇದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲಿ ಸ್ಕಿಪ್ ಮಾಡಿದೆ. ಹಾಗೆ ನಮ್ಮ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂತ, ನಾವು ಮಾಡುವಂಥ ಎಲ್ಲ ವಿಡಿಯೋ ಕೂಡ ನಿಮ್ಮ ನೋಟಿಫಿಕೇಷನ್ಗೆ ಬರ್ತಾ ಹೋಗ್ತದೆ. ಹಾಗೆ ನಮ್ಮ ಒಂದು ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶೇರ್. ಓಕೆ ಸ್ನೇಹಿತರೆ, ಸೊ ಆರೋಗ್ಯ ಭಾಗ್ಯ ಗೊತ್ತಿದೆ ನಿಮಗೆ, ಆರೋಗ್ಯ ತೊಂದರೆ ಭಾಗ್ಯ ಕೂಡ ಬಂದೇ ಬರುತ್ತೆ. ಸೊ ಆರೋಗ್ಯ ಭಾಗ್ಯ ಗಾದೆ ಮಾತಿನ ಅಂತ ಇದರ ಒಂದು ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಇದೆಯಲ್ಲ, ಸೊ ಈ ಒಂದು ಜಾರಿಗೆ ಬಂದಿದ್ದು ನಮಗೆ ಒಂದು ನಮ್ಮ ಒಂದು ದೇಶದಲ್ಲಿ 2018. ಸೊ 2018 ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಭಾರತ ಒಂದು ಆಯುಷ್ಮಾನ್ ಭಾರತ ಯೋಜನೆ ಒಂದು ಜಾರಿಗೆ ಬಂತು. ಸೊ ಏನಾಗಿತ್ತು ಫ್ರೆಂಡ್ಸ್, ಒಂದು ಸೊ ಅವಾಗ ಏನಾಗಿತ್ತು ಅಂದರೆ ನಮ್ಮ ಒಂದು ದೇಶದಲ್ಲಿ ಈ ಒಂದು ಕೆಳವರ್ಗದವರು, ಕಡು ವರ್ಗದವರು ಮತ್ತು ಮಧ್ಯಮ ವರ್ಗದವ್ರು ಏನಾಗಿತ್ತು, ಇವರಿಗೆ ಏನಾದರೂ ಒಂದು ರೋಗ ಬಂತಂದರೆ, ಸೊ ಏನಾದರೂ ಆರಾಮಿರ್ಲಿಕ್ಕಂತಂದರೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಸೊ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದಾಗ ಅವಾಗ ಸರಿಯಾದ ಒಂದು ಚಿಕಿತ್ಸೆ ಸಿಗ್ತಿರಂಗಿಲ್ಲ. ಸೊ ಅವಾಗ ಚಿಕಿತ್ಸೆ ಸಿಗದೆ ಚಿಕಿತ್ಸೆ ಸಿಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂತಂದ್ರೆ ಕೈಯಲ್ಲಿ ದುಡ್ಡು ಇರಲ್ಲ, ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಷ್ಟು ಸಣ್ಣಾಗಿರುವಂಥ ಒಂದು ಟ್ರೀಟ್ಮೆಂಟ್ ಸಿಗ್ತಿರಂಗಿಲ್ಲ. ಸೊ ಇದರಿಂದ ಏನಾಗ್ತದೆ, ಸೊ ಎಷ್ಟು ಜನ ಸಾಯ್ತಿದ್ರು. ಅದಕ್ಕಾಗಿ ಏನು ಮಾಡ್ತು ಅಂದರೆ ನಮ್ಮ ಒಂದು ಕೇಂದ್ರ ಸರ್ಕಾರ ಇದೇ ಥರ ಅಂದರೆ ಶ್ರೀಮಂತರಿಗೆ ಯಾವ ಒಂದು ಹಾಸ್ಪಿಟ್ಲಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸ್ತಾರೆ, ಅವ್ರಿಗೆ ಸಿಗುವಂಥ ಒಂದು ಫೆಸಿಲಿಟಿ ಏನಿದೆ ಅಲ್ಲ, ಸೊ ಆ ಒಂದು ಫೆಸಿಲಿಟಿ, ಆ ಒಂದು ಟ್ರೀಟ್ಮೆಂಟ್ ಒಂದು ಸಿಗೋ ಸಲುವಾಗಿ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಅನ್ನೋದು ನಮ್ಮ ಒಂದು ಕೇಂದ್ರ ಸರ್ಕಾರ ಜಾರಿಗೆ ಬಂತು. ಸೊ ಇದರ ಮೇನ್ ಉದ್ದೇಶ ಬಂದುಬಿಟ್ಟು ಉಚಿತವಾಗಿ ಅಂದರೆ ಫ್ರೀಯಾಗಿ ನಿಮಗೆ ಒಂದು ಹೆಲ್ತನ್ನು, ಒಂದು ಹೆಲ್ತ್ ಫೆಸಿಲಿಟಿಯನ್ನು, ಸೊ ಒಂದು ಕುಟುಂಬಕ್ಕೆ ಹೆಲ್ತ್ ಫೆಸಿಲಿಟಿನ ಒಂದು ಕುಟುಂಬಕ್ಕೆ ಫ್ರೀಯಾಗಿ ಇದರ ಒಂದು ಕೊರ್ತಾ ಹೋಗೋದು ಇದರ ಮೇನ್ ಉದ್ದೇಶ ಬಂದುಬಿಟ್ಟು. ಒಂದು ಕುಟುಂಬಕ್ಕೆ 500,000 ರೂಪಾಯಿ ಕೊಡ್ತಾರೆ ಪ್ರತಿ ವರ್ಷ, ಅಂದರೆ ಒಂದು ವರ್ಷಕ್ಕೆ 500,000 ರೂಪಾಯಿ ಪ್ರತಿ ಒಂದು ಕುಟುಂಬಕ್ಕೆ ನಿಮಗೆ 500,000 ರೂಪಾಯಿ ಕೊಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ನೀವು ಹಾಸ್ಪಿಟ್ಲ್ ಖರ್ಚನ್ನು ಮಾಡ್ಕೋಬೋದು, ಮೆಡಿಸಿನ್ ಖರ್ಚು, ಟ್ರೀಟ್ಮೆಂಟ್ ಖರ್ಚು, ಇಷ್ಟೆಲ್ಲ ಖರ್ಚನ್ನು ನಾವು ಅದು ಒಂದು ಫ್ರೀಯಾಗಿ ನಿಮಗೆ ಬೆನಿಫಿಟನ್ನು ಕೊಡ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ನಿಮಗೆ ಈ ಒಂದು ಕಾರ್ಡ್ ಪಡಿಬೇಕಂತಂದ್ರೆ ಏನೆಲ್ಲ ಒಂದು ಬೇಕು, ಎಲಿಜಿಬಲ್ ಬೇಕು ಅನ್ನೋದ್ರ ಬಗ್ಗೆ ತಿಳ್ತಾ ಹೋಗೋಣ. ಸೊ ಎಲಿಜಿಬಲ್ ನೋಡೋದಾದ್ರೆ, ಸೊ ಮೊದಲೇ ಒಂದು ಏನಿರಬೇಕಪ್ಪ ಅಂತಂದರೆ ಒಂದು BPL ಕಾರ್ಡ್. ಸೊ ಯಾರಿಗೆಲ್ಲ ಮನೆಯಲ್ಲಿ ಒಂದು BPL ಕಾರ್ಡ್ ಇರುತ್ತಲ್ಲೋ, ಸೊ ಅವ್ರಿಗೆ ಕೂಡ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಸಿಗ್ತಾ ಹೋಗುತ್ತೆ. ಸೊ ಮತ್ತು ಲೇಡೀಸ್ ಅಂತಂದರೆ ಏನಾಗುತ್ತೆ ಅಂದರೆ ಮನೆಯಲ್ಲಿ ಸೊ ಗಂಡ ತೀರ್ಕೊಂಡಿರ್ತಾರೆ, ಮನೆಯಲ್ಲಿ ಒಂದು 2-3 ಜನ ಅಷ್ಟೇ ಹೆಣ್ಮಕ್ಳು ಇರ್ತಾರೆ, ಸೊ ಅವ್ರಿಗೂ ಸಹ ಈ ಒಂದು ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಸಿಗುತ್ತೆ. ಮತ್ತು SC ST ಅವರಿಗೆ ಸಿಗ್ತಾ ಹೋಗುತ್ತೆ. ಸೊ ಮತ್ತು ರೋಡ್ ಸೈಡ್ ಪರ್ಸನ್, ಈಗ ರೋಡ್ ಸೈಡ್ ಪರ್ಸನ್ ಅಂತಂದರೆ ಅವರು ಕೂಲಿ ಅಂದರೆ ಭಿಕ್ಷೆ ಬೀರ್ತಿರ್ತಾರೆ, ಸೊ ಅವ್ರಿಗೂ ಸಹ ಈ ಒಂದು ಆಯುಷ್ಮಾನ್ ಕಾರ್ಡ್ ಸಿಗುತ್ತೆ. ಮತ್ತು ಕೂಲಿ ಕಾರ್ಮಿಕರು, ಸೊ ಕೂಲಿ ಮಾಡ್ಕೊತ ಜೀವನ ನಡೆಸ್ತಿರ್ತಾರೆ, ಅವರಿಗೂ ಸಹ ಒಂದು ಈ ಒಂದು ಎಲಿಜಿಬಲ್ ಇದೆ ಈ ಒಂದು ಕಾರ್ಡ್ ಪಡೀಲಿಕ್ಕೆ. ಮತ್ತು ಫಿಸಿಕಲ್ ಚಾಲೆಂಜ್ ಅಂದರೆ ಅಂಗವಿಕಲರು, ಸೊ ಅವ್ರಿಗೆ ಏನೋ ಸೊ ಕೈ ಇರೋಂಗಿಲ್ಲ, ಕಾಲು ಇರೋಂಗಿಲ್ಲ, ಸೊ ಅಂಗವಿಕಲರಾಗಿರ್ತಾರೆ, ಅವ್ರಿಗೂ ಸಹ ಈ ಒಂದು ಎಲಿಜಿಬಲ್ ಈ ಒಂದು ಆಯುಷ್ಮಾನ್ ಕಾರ್ಡ್ ಸಿಗ್ತಾ ಹೋಗುತ್ತೆ. ಇಷ್ಟೇ ಒಂದು 6 ಪಾಯಿಂಟ್ಸ್ ಇಲ್ಲ, 6 ಪಾಯಿಂಟ್ಸ್, ಸೊ ಇನ್ನೂ ಹಲವಾರು ಪಾಯಿಂಟ್ಸ್ ಇದಾವೆ, ಸೊ ಅವು ಕೂಡ ಈ ಒಂದು ಕಾರ್ಡಲ್ಲಿ ಇದು ಕವರ್ ಆಗುತ್ತೆ. ಸೊ ಮೇನ್ ಬಂದುಬಿಟ್ಟು ಇವಿಷ್ಟು ಪಾಯಿಂಟ್ಸು, ಈ ಒಂದು ಪಾಯಿಂಟ್ಸು ನಿಮಗೆ ಒಂದು ಈ ಒಂದು ಇದೆಲ್ಲ ಹೇಳಿದಿನಲ್ಲ, ಸೊ ಇವು ನಿಮಗೆ ಇಷ್ಟಿತ್ತು ಅಂದರೆ ನಿಮ್ಮ ಕಡೆ ಯಾವ್ದಾದ್ರು ಒಂದು ಇತ್ತು ಅಂದ್ರೆ ಸಹ ನಿಮಗೆ ಆಯುಷ್ಮಾನ್ ಕಾರ್ಡ್ ಸಿಗ್ತಾ ಹೋಗುತ್ತೆ. ಮತ್ತು ನಾಟ್ ಎಲಿಜಿಬಲ್, ಸೊ ಯಾರಿಗೆಲ್ಲ ಒಂದು ಆಯುಷ್ಮಾನ್ ಕಾರ್ಡ್ ಸಿಗಲ್ಲ, ಸೊ ಮೊದಲೇದಾಗಿ ಬೈಕ್ ಕಾರ್, ಸೊ ಮನೆಯಲ್ಲಿ ಒಂದು ಬೈಕ್ ಏನೋ ಕಾರ್ ಇರ್ತದೆ ಅವ್ರಿಗೆ ಸಿಗಲ್ಲ. ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಅವರು ಕೊಡ್ತಾರೆ, ನಿಮಗೆ ಒಂದು ಲಿಮಿಟ್ ಅಂತ ಫಿಕ್ಸ್ ಮಾಡ್ಯಾರ, ಸೊ ಅಷ್ಟು ಒಳಗಿತ್ತಂದರೆ ಈ ಒಂದು ಆಯುಷ್ಮಾನ್ ಕಾರ್ಡ್ ಸಿಗುತ್ತೆ, ಅದ್ರ ಮ್ಯಾಗೆ ಇತ್ತಂದರೆ ಆಯುಷ್ಮಾನ್ ಕಾರ್ಡ್ ಸಿಗಲ್ಲ. ಮತ್ತು ಅಗ್ರಿಕಲ್ಚರ್ ಮೆಷಿನರಿ ಅಂತಂದರೆ, ಸೊ ರೈತರಾಗಿದ್ದರೆ ಸೊ ದೊಡ್ಡ ದೊಡ್ಡ ಮನೆಯಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಒಂದು ಕಾಸ್ಟ್ಲಿಯೆಸ್ಟ್ ಮೆಡಿಸಿನ್ ಸಿಗ್ತಿರ್ತಾವೆ, ಸಾರಿ ಕಾಸ್ಟ್ಲಿಯೆಸ್ಟ್ ಒಂದು ಮೆಷಿನರಿಗಳು ಸಿಗ್ತಾವೆ, ಅದು ತಂದರೂ ಈ ಒಂದು ಆಯುಷ್ಮಾನ್ ಕಾರ್ಡ್ ಸಿಗಲ್ಲ.
ಮತ್ತು ಗೌರ್ಮೆಂಟ್ ಸ್ಟಾಫ್ ಅಂದರೆ ಸರ್ಕಾರಿ ನೌಕರರು ಇದ್ದರೂ ಕೂಡ ಅವರಿಗೂ ಸಿಗಲ್ಲ. ಮತ್ತು ಏಡೆಡ್ ಅಂದರೆ ಸೊ ಒಂದು ಗೌರ್ಮೆಂಟ್ ಅಂಡರ್ಟೇಕಿಂಗ್ ಅಂದರೆ ಒಂದು ಗೌರ್ಮೆಂಟ್ ಅವ್ನು ನಡೆಸ್ತಿರ್ತಾವೆ. ಸೊ ಅಲ್ಲಿ ಕೆಲಸ ಮಾಡ್ತಿದ್ದೆ ನೌಕರಿ ಕೂಡ ಒಂದು ಆಧಾರ್ ಕಾರ್ಡ್ ಈ ಒಂದು ಆಯುಷ್ಮಾನ್ ಕಾರ್ಡ್ ಸಿಗಲ್ಲ. ಮಂತ್ಲಿ ಸ್ಯಾಲ್ರಿ 10,000 ಇತ್ತಂದ್ರೆ 10,000 ಅಥವಾ 10,000 ಮೇಲ್ಪಟ್ಟಿತ್ತು ಅಂದರೆ ಅವರಿಗೂ ಸಹ ಈ ಒಂದು ಒಂದು ಆಯುಷ್ಮಾನ್ ಕಾರ್ಡ್ ಸಿಗಲ್ಲ. ಮತ್ತು ಒಂದು ರೆಫ್ರಿಜಿರೇಟರ್ ಲ್ಯಾಂಡ್ಲೈನ್ ಇತ್ತಂದ್ರೆ ಕೂಡ ಮನೆಯಲ್ಲಿ ಅವರಿಗೂ ಸಹ ಈ ಒಂದು ಆಯುಷ್ಮಾನ್ ಕಾರ್ಡ್ ಸಿಗಲ್ಲ. ಇವಾಗ ಒಂದು ಬೆನಿಫಿಟನ್ನು ನೋಡೋದಾದ್ರೆ ಮೊದಲಿಗೆ ಈಗಾಗಲೇ ಗೊತ್ತು ನಮ್ಮ 5 ಲಕ್ಷ ಕೊಡ್ತಾರೆ, ಒಂದು 5 ಲಕ್ಷ ಕೊಡ್ತಾರೆ ಅಂತ ಗೊತ್ತಿದೆ ನಮಗೆ. ಸೊ ಅದು ಹೆಂಗಂತ 5 ಲಕ್ಷ ರೂಪಾಯಿ ಅಂತಂದರೆ ಒಂದು ವರ್ಷಕ್ಕೆ ನಿಮಗೆ 5 ಲಕ್ಷ ರೂಪಾಯಿ ಕೊಡ್ತಾರೆ ಫ್ಯಾಮಿಲಿಗೆ. ಸೊ ಒಂದು ಕುಟುಂಬಕ್ಕೆ ನೀವು 10 ಜನ ಇರಲಿ 5 ಜನ ಇರಲಿ ಎಷ್ಟು ಜನ ಇರಲಿ ಬಟ್ ಒಂದು ಫ್ಯಾಮಿಲಿಗೆ ಕವರೇಜ್ ಆಗುತ್ತೆ ಅಂದರೆ 5 ಲಕ್ಷ ರೂಪಾಯಿ ನಿಮ್ಗೆ ಕವರೇಜ್ ಆಗುತ್ತೆ. ಯಾವುದೇ ಹಾಸ್ಪಿಟಲ್ ಆಗಿರ್ಬೋದು, ನಿಮ್ಮ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಒಂದು 45% ಏನಾಗಿದೆ 45% ಹಾಸ್ಪಿಟ್ಲು ಕೂಡ ಈ ಒಂದು ಆಯುಷ್ಮಾನ್ ಒಂದು ಯೋಜನೆಯನ್ನು ತೆಗೆದುಕೊಂಡಿದ್ದಾರೆ. ಒಂದು ನೆಟ್ವರ್ಕ್ ಹಾಸ್ಪಿಟ್ಲ್ ಆಗಿದ್ದು ಕೂಡ ಅಂದರೆ ಸರ್ಕಾರದಿಂದ ಒಂದು ನಡೆಸ್ತಿರ್ತಾರೆ, ಅದು ಕೂಡ ಒಡಂಬಡಿಕೆಯನ್ನು ಮಾಡ್ಕೊಂಡಿರ್ತಾರೆ ಈ ಒಂದು ಯೋಜನೆಗೆ. ಸೊ ಒಂದು ಯೋಜನೆ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಸಹ ನೀವು ಆ ಒಂದು ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಹೋಗ್ಬೋದು. ಸೊ ಒಂದು ಏನು ಒಂದು 5 ಲಕ್ಷ ರೂಪಾಯಿ ಒಂದು ವರ್ಷದಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಎರಡನೇ ಬೆನಿಫಿಟ್ ಬಂದುಬಿಟ್ಟು ಪ್ರೀ ಡಿಸೀಸಸ್ ಅಂತಂದರೆ ಸೊ ಈ ಒಂದು ಆಯುಷ್ಮಾನ್ ಒಂದು ಕಾರ್ಡ್ ಮಾಡಿಸೋಕ್ಕಿಂತ ಮುಂಚೆ ನಿಮಗೆ ಏನಾದರೂ ರೋಗ ಇತ್ತಂದ್ರೆ ಸೊ ಅದು ಕೂಡ ಕವರ್ ಆಗುತ್ತೆ. ಸೊ ಕೆಲವೊಂದು ಏನು ಇನ್ಸೂರೆನ್ಸ್ ಇರ್ತಾವಪ್ಪ ಅಂದ್ರೆ ಸೊ ಈ ಒಂದು ಆ ಒಂದು ಇನ್ಸೂರೆನ್ಸ್ ಮಾಡಿದ ಹೆಲ್ತ್ ಇನ್ಸೂರೆನ್ಸ್ ಏನೋ ಸಹ ಮಾಡಿಸಿದ್ರೆ ಪ್ರೀ ಡಿಸೀಸ್ ಅಪ್ಲೈ ಆಗಲ್ಲ, ಸೊ ಆಮೇಲೆ ಬರುವಂಥ ಡಿಸೀಸ್ ಅಪ್ಲೈ ಆಗವ. ಸೊ ಅದಕ್ಕಾಗಿ ಈ ಒಂದು ಬೆಸ್ಟ್ ಒಂದು ಬೆನಿಫಿಟ್ ಅಂತ ಹೇಳ್ತೇನೆ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಒಂದು ಕಾರ್ಡ್ ಇದೆಯಲ್ಲ. ಸೊ ಪ್ರೀ ಡಿಸೀಸಸ್ ಕೂಡ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಮೊದಲೇ ಒಂದು ಶುಗರ್ ಇರುತ್ತೆ, ಬಿ ಪಿ ಇರುತ್ತೆ, ಕ್ಯಾನ್ಸರ್ ಇರುತ್ತೆ, ಈ ರೀತಿ ಇದು ಕೂಡ ಟ್ರೀಟ್ಮೆಂಟ್ ಸಿಗ್ತಾ ಹೋಗ್ತಾ ಈ ಒಂದು ಕಾರ್ಡಲ್ಲೇ, ಆಯುಷ್ಮಾನ್ ಕಾರ್ಡಲ್ಲೇ. ಮತ್ತು ಹಾಸ್ಪಿಟ್ಲ್ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ ಫ್ರೆಂಡ್ಸ್. ಈ ಒಂದು ಹಾಸ್ಪಿಟ್ಲ್ ಏನಾದರೂ ನೀವು ಅಡ್ಮಿಟ್ ಆದಾಗ ಹಲವಾರು ಎಕ್ಸ್ಪೆನ್ಸಸ್ ಸಿಗ್ತಾವೆ ನಿಮಗೆ. ಯಾವ ಎಕ್ಸ್ಪೆನ್ಸ್ ಅಂದರೆ ಒಂದು ಈ ಒಂದು ಅಡ್ಮಿಟ್ ಆದಾಗ ಒಂದು ಆಪ್ರೇಷನ್ ಥಿಯೇಟ್ರದ್ದು ಅಥವಾ ಆಪ್ರೇಷನ್ ಟ್ರೀಟ್ಮೆಂಟ್ ಆಪ್ರೇಷನ್ ಮಾಡೋದಕ್ಕೆ ಒಂದು ಎಕ್ಸ್ಪೆನ್ಸಸ್ ಇರುತ್ತೆ. ಮತ್ತು ಮೆಡಿಸಿನ್ ತೆಗೆದುಕೊಂಡು ಮೆಡಿಸಿನ್ ಎಕ್ಸ್ಪೆನ್ಸ್ ಬೇರೆ ಇರುತ್ತೆ, ಮತ್ತು ರೂಮ್ ರೆಂಟ್ ಈ ರೀತಿ ಬೇರೆ ಬೇರೆ ಎಕ್ಸ್ಪೆನ್ಸಸ್ ಇರ್ತಾವೆ. ಸೊ ಇದನ್ನು ಯಾವ ರೀತಿ ಕ್ಲೇಮ್ ಮಾಡ್ತಾರಪ್ಪ ಅಂತಂದರೆ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಈ ಒಂದು ಈ ರೀತಿ ಅಡ್ಮಿಟ್ ಆದಾಗ ಈ ರೀತಿ ಎಕ್ಸ್ಪೆನ್ಸಸ್ ಬಂದಾಗ ಯಾವುದು ಒಂದು ಹೈಯೆಸ್ಟ್ ಇರುತ್ತೋ, ಯಾವುದು ಜಾಸ್ತಿ ಇರುತ್ತೋ ಅದು ಮಾತ್ರ ಅದು ಕ್ಲೇಮ್ ಆಗುತ್ತೆ. ಇನ್ನು ಹೋಗಿದ್ದು ನೀವು ಕೈಲಿ ತುಂಬಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಆಪ್ರೇಷನ್ ಮಾಡಿದಾಗ ಆಪ್ರೇಷನ್ ಚಾರ್ಜಸ್ ಎಲ್ಲ ಕೂಡ ಒಂದು 3 ಲಕ್ಷ ರೂಪಾಯಿ ಆಯ್ತಂದ್ರೆ ಅದು 3 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಆಯಿತು. ಮತ್ತು ಈ ಒಂದು ಮೆಡಿಸಿನದು ಒಂದು 50,000 ರೂಪಾಯಿ ಆಯಿತು, ಮತ್ತು ರೂಮ್ ಎಕ್ಸ್ಪೆನ್ಸ್ ಎಲ್ಲ 1 ಲಕ್ಷ ರೂಪಾಯಿ ಆಯಿತು ಅಂದರೆ ಸೊ 3 ಲಕ್ಷ ರೂಪಾಯಿ ಮಾತ್ರ ಒಂದು ಕ್ಲೇಮ್ ಆಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ. ಅದೇ ರೀತಿ ಮತ್ತು ಒಂದು ಸರ್ಜರಿ ನೋಡಿದಾಗ ಸೊ ಸರ್ಜರಿ ಅಂತ ಬಂದಾಗ ಏನಾಗುತ್ತೆ ಫ್ರೆಂಡ್ಸ್, ಈ ಒಂದು 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 ಒಬ್ಬ ವ್ಯಕ್ತಿಗೆ ಏನಾಗುತ್ತೆ ಒಂದು 3-4 ಸರ್ಜರಿ ಆಗ್ತಿರ್ತಾವೆ. ಸೊ ಒಂದು ವರ್ಷದಲ್ಲಿ ಏನಾಗುತ್ತೆ ಅಂದರೆ 3-4 ಸರ್ಜರಿ ಆಗ್ತಿರ್ತಾವೆ. ಸೊ ಈ ರೀತಿ ಸರ್ಜರಿ ಆದಾಗ ಇರೋದು 5 ಲಕ್ಷ ಇರುತ್ತೆ. ಸೊ ಯಾವ ರೀತಿ ಕ್ಲೇಮ್ ಮಾಡ್ತಾರಪ್ಪ ಅಂತಂದರೆ ನೋಡಿದಾಗ ಸೊ ಒಂದು ಒಂದು ಸೊ 3 ಸರ್ಜರಿ ಆದವು ಅಂತ ತಿಳ್ಕೊಳ ಇದು 3 ಸರ್ಜರಿ. ಸೊ ಮೊದಲನೇ ಸರ್ಜರಿ ಆಯ್ತಂದರೆ ಮೊದಲೇ ಸರ್ಜರಿ ನೋಡಿದಾಗ ಮೊದಲೇ ಸರ್ಜರಿ ಆಯ್ತಂದರೆ ಅಲ್ಲೇ ಒಂದು 3 ಲಕ್ಷ ರೂಪಾಯಿ ಒಂದು 4 ಲಕ್ಷ ರೂಪಾಯಿ ಬಂತು ಅಂತ ತಿಳ್ಕೊಳಿ ಫ್ರೆಂಡ್ಸ್. ಅಲ್ಲೇ ನಿಮಗೆ 2.5 ಲಕ್ಷ 3 ಲಕ್ಷ ಅಲ್ಲೇ ನಿಮಗೆ ಒಂದನೇ ಸರ್ಜರಿಗೆ ಆಯ್ತಂತಂದ್ರೆ ಫುಲ್ ಕ್ಲೇಮ್ ಮಾಡ್ತಾರೆ, ಫುಲ್ ಅಮೌಂಟ್ ಕೊಡ್ತಾರೆ ಈ ಒಂದು ಯೋಜನೆ ಅಡಿಯಲ್ಲಿ. ಮತ್ತು ಇನ್ನು ಒಂದು 2-3 ತಿಂಗಳು ಬಿಟ್ಟು ಸೊ ಇನ್ನೊಂದು ಸರ್ಜರಿ ಆಯ್ತಂತಂದ್ರೆ ಅವಾಗ ಏನು ಮಾಡ್ತಾರೆ 50% ಕೊಡ್ತಾರೆ. ಇನ್ ಕೇಸ್ 50,000 ರೂಪಾಯಿ ಆಗಿತ್ತು ಅಂದರೆ ಒಂದು ಎರಡನೇ ಸರ್ಜರಿ 25,000 ರೂಪಾಯಿ ಕೊಡ್ತಾರೆ. ಅದೇ ರೀತಿ ಹಿಂಗೆ ನೀವು 3ನೇ ಸರ್ಜರಿ ಒಂದು ವರ್ಷದಲ್ಲಿ 3ನೇ ಸರ್ಜರಿನ ಮಾಡ್ಕೊಂಡ್ರೆ ಸೊ ಅವಾಗ 25% ಕೊಡ್ತಾರೆ. 1 ಲಕ್ಷಕ್ಕೆ 25% ಅಂದರೆ 1 ಲಕ್ಷ ನಿಮ್ದು ಏನು ಬಿಲ್ ಏನು 1 ಲಕ್ಷ ರೂಪಾಯಿ ಆಗಿತ್ತು ಅಂದರೆ ಸೊ 25% ಕೊಡ್ತಾರೆ, 25,000 ರೂಪಾಯಿ ನಿಮಗೆ ಆ ಒಂದು ಸರ್ಜರಿಗೆ ಟ್ರೀಟ್ಮೆಂಟ್ಗೆ ಸೊ ನೀವು ಬಳಸ್ಬೋದು. ಮತ್ತು ಗೌರ್ಮೆಂಟ್ ಹಾಸ್ಪಿಟಲಿಗೆ ಗೊತ್ತಿದೆ ನೀವು 45% ಆಗಲೇ ಹೇಳಿದ್ದೇನೆ. ಮತ್ತು ಇಂದು 1354 ಡಿಸೀಸಸ್ನ ಒಳಗೊಂಡಿದೆ ಅಂತಂದರೆ ಇವು ಬರುವಂಥ ಇವರು ಲಿಸ್ಟ್ ಒಂದು ಕೊಟ್ಟಿದ್ದಾರೆ ಅಂತಂದರೆ ಈ ಒಂದು ಒಂದು ನೀವು ಆಯುಷ್ಮಾನ್ ನೀವು ಗೂಗಲ್ಗೆ ಹೋಗಿ ಆಯುಷ್ಮಾನ್ ಭಾರತ ಅಂತ ಹೊಡೆದಾಗ ಸೊ ನಿಮಗೆ ಒಂದು ಲಿಸ್ಟ್ ಡಿಸೀಸಸ್ ಕೊಡ್ತಾರೆ. ಆ ಒಂದು ಡಿಸೀಸಸ್ ಅಂಥವು 1354 ಕಾಯಿಲೆಗಳು. ಸೊ ಇದರಲ್ಲಿ ಯಾವುದೇ ಇರಲಿ ಆ ಒಂದು ಟ್ರೀಟ್ಮೆಂಟಿಗೆ ಮತ್ತು ಒಂದು ಸರ್ಜರಿ ಮಾಡಲಿಕ್ಕೆ ನಿಮಗೆ ಫೆಸಿಲಿಟಿಯನ್ನು ಕೊಡ್ತಾರೆ. ಇಷ್ಟಕ್ಕೊಂದು ಬೆನಿಫಿಟ್ಸ್ ಇದೆ ಫ್ರೆಂಡ್ಸು, ಇನ್ನೂ ಬೆನಿಫಿಟ್ ಸಿಕ್ಕಾಪಡ್ದವೆ. ಸೊ ಇದೊಂದು ಇಷ್ಟು ನಾನು ಪಾಯಿಂಟ್ಸ್ ಮಾಡಿದೀನಿ, 7 ಪಾಯಿಂಟ್ಸ್ ಇದೆ. ಸೊ ಬೆನಿಫಿಟ್ಸ್ ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತೇ ಒಂದು ವೀಡಿಯೋ. ಸೊ ಈ ಒಂದು ವೀಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ. ಮತ್ತೆ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.